ನಾಲಗೆ ಹರಿಬಿಟ್ಟ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕೈ ಕೆಂಡ ಕಾರ್ತಾ ಇದೆ. ಅನಂತಕುಮಾರ್ ಹೆಗಡೆ ನಾಲಗೆಯನ್ನ ಶುದ್ಧೀಕರಣ ಮಾಡಬೇಕು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ಕೆಎನ್ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡಿದ್ರು, ಏಕವಚನ ಪದ ಪ್ರಯೋಗ ಮಾಡಿದ್ರು. ಅಂದರೆ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಕಾಂಗ್ರೆಸ್ ಕಲಿಗಳು ಮುಗಿಬೀಳ್ತಾ ಇದ್ದಾರೆ. ಅಯೋಧ್ಯೆಗೆ ಹೋಗೋದಕ್ಕೂ ಮುನ್ನ ಅವರ ನಾಲಿಗೆಯನ್ನು ಸ್ವಲ್ಪ ಸ್ವಚ್ಛ ಮಾಡಬೇಕು, ಶುದ್ಧ ಮಾಡಿ ಕಳಿಸ್ಬೇಕು. ಜನರ ಭಾವನೆಗಳನ್ನು ಕೆರಳಿಸಿ ಚುನಾವಣೆಯನ್ನು ಗೆಲ್ಲೋದು ಅವರಿಗೆ ರೂಢಿ. ಈಗ ಚುನಾವಣೆ ಬರ್ತಾ ಇದೆ, ಹೀಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಚುನಾವಣೆ ಬಳಿಕ ಯಾರ ಕೈಗೂ ಸಿಗಲ್ಲ, ಇವರು ಮುಖಾನೂ ತೋರಿಸಲ್ಲ. ಇದು ಅನಂತಕುಮಾರ್ ಹೆಗಡೆ ಜಾಯಮಾನ ಅಂಥೇಳಿ ಸಚಿವ ಕೆಎನ್ ರಾಜಣ್ಣ ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆಯವರು ಇದೇ ರಾಮ ಮಂದಿರ ವಿಚಾರ ಅಥವಾ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ನಾಲಿಗೆಯನ್ನು ಹರಿಬಿಟ್ಟಿದ್ರು. ಅನಂತಕುಮಾರ್ ಹೆಗಡೆಯವರು ಸಿದ್ದರಾಮಯ್ಯನವರಿಗೆ ಸಿಂಗ್ಯುಲರ್ ವರ್ಡನ್ನು ಯೂಸ್ ಮಾಡಿದ್ರು. ಮತ್ತೆ ನಾಲ್ಕೂವರೆ ವರ್ಷ ಒಬ್ಬರ ಕೈಗೂ ಸಿಗೋದಿಲ್ಲ, ಒಬ್ಬರು ಮುಖನೂ ತೋರಿಸಲ್ಲ. ಅನಂತಕುಮಾರ್ ಹೆಗಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ, ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದು ಅಯೋಧ್ಯೆ ರಾಮ ಜನ್ಮಭೂಮಿಗೆ 22ನೇ ತಾರೀಕು ಹೋಗ್ತಾರಲ್ಲ, ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕು ಅಲ್ಲಿಗೆ. ಈಗ ನೋಡಿ, ಅನಂತಕುಮಾರ್ ಹೆಗಡೆ ಈಸ್ ನೋನ್ ಫಾರ್ ದ್ಯಾಟ್ ಫ್ರಮ್ ದಿ ಬಿಗಿನಿಂಗ್. ಈ ಥರ ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನು ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು, ಈ ಚುನಾವಣೆ ಹತ್ತಿರದಲ್ಲಿ ಇರೋದರಿಂದ 2-3 ತಿಂಗಳು ಇರೋದರಿಂದ ಈಗ ಮಾತಾಡ್ತಾರೆ. ಮತ್ತು ಚುನಾವಣೆ ಮುಗಿದ್ಮೇಲೆ ಮತ್ತೆ 4.5 ವರ್ಷ ಒಬ್ಬರ ಕೈಗೂ ಸಿಗೋದಿಲ್ಲ, ಒಬ್ಬರು ಮುಖನೂ ತೋರಿಸಲ್ಲ, ಏನೂ ಮಾತು ಆಡಲ್ಲ. ಅದು ಅವ್ರ ಜಾಯಮಾನ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ.